ಸಂಶಯ ಅದ ನಿನಗೊಂದು ಮಾತು ಹೇಳ್ತಾ, ಯಾಕಂದ್ರೆ ಮನ್ಯಾಗ ಜಗಳವ ಅದಾವ, ಊರಾಗ ಜಗಳವ ಅದಾವ, ತಾಲೂಕದಾಗ ಜಗಳ ಅದ ಅದಾವ, ಜಿಲ್ಲಾದಾಗ ಜಗಳ ಅದ ಅದಾವ, ರಾಜ್ಯದಾಗ ಜಗಳ ಅದ ಅದಾವ, ದೇಶದಾಗ ಜಗಳ ಅದ ಅದಾವ, ಮನೆ ಮನೆಗೆ ಜಗಳ ಅದ, ಎಲ್ಲಿ ಬೇಕಾದಲ್ಲಿ ಜಗಳ ಅದಾವ, ಜಗಳ ಅದ. ಹಾ, ಏನ್ ಐತ್ರಿಪ್ಪ ಈ ಜಗಳದೊಳಗೆ? ಹೆಂಗತ್ ಕೇಳಿದ್ನಿ? ಎಲ್ಲಾ ಮುರ್ದಂತ ತ್ವಾಡೆ ಮುರ್ದಂತ ಕೇಳ್ತಿಲ್ಲ, ನಿನಗ ಸುಮ್ ಜನರಲ್ ಮಾತು ಕೇಳ್ತೀನಿ. ಹಾ, ಕೇಳ. ನೀ ಅದ್ರಾಗೆ ಹೊಲದ ಸೀಮೆ ಕಾಲಾಗಂತೂ ಹೆಚ್ಚಿನ ಜಗಳ ಎಲ್ಲಿ ಬೇಕಾದಲ್ಲಿ ಅದಾವಲ್ರಿ. ಸೀಮೆ ಒಡೆಯ ಜಗಳ ತೆಗಿಯೋರ್ ಲೆಕ್ಕಗಳ ಮನೆ ನೀನು ಅಣತಾಮರೂಡ ಜಗಳ ತೆಗದಿ. ಹೌದು, ಹಾ ಜಗಳ ಸೀಮೆ ಒಡ ಕಾಲಾಗ ಗಿಡ ಕಾಲು ಕಾಲಾಗ ತೆಗದ್ರಿ. ಸೀಮೆ ಗಿಡದ ಕಾಲಾಗ ಆ ಗಿಡ ಒಂದು 1,000 ರೂಪಾಯಿ ಕರೆ ಕೇಸಿಗೆ ಹೋದು, ಎಟ್ಟು 1,00,000 ಗಟ್ಟಲೆ ಹೋದ. ಆ ಕೇಸ ಆಟ ಆದ್ರೂ ಮುಗಿಲಿಲ್ಲ, ಕೊನೆಗೊಮ್ಮೆ ಬಂದ್ ಮಾತು ಹೊಡೆದಾಡದ್ರಿ. ಆಯ್ತು, ಆ ತಮ್ಮಿದ್ದ ತಾಕತ್ಲೆ ಟೀಕ್ ಇದ್ದ ನಿತ್ತಿ ಗೆಬ್ಬಿ ಹೊಡೆದ. ಹೊಡೆದಲ್ರಿ, ಎಟ್ ಹಲ್ಲು ಮುರಿದು ಎಲ್ಲಿ ಹೊಡೆದಿರ್ತಾರ ಅಟ್ಟೆ ಬೀಳ್ತಾವ. ಅಟ್ ತಿಳ್ಕೊರಕ್ಕ ಸುಳ್ಳು ಮಗನ ಅಲ್ಲ, ಜೋರ್ಗೆ ವಾತಾವರಣಿ ಎಲ್ಲಗೆಲ್ಲ ಬಿದ್ದಾವನ ನಾ ತಿಳ್ಕೊ. ಬೇರೆ ದೇವ್ರ ಅಂದ್ರೆ ಸಾದಾ ದೇವರಲ್ಲದು, ಎಂತ ದೇವ್ರ ಅಲ್ಲದ ಗೋಡ ದೇವ್ರು, ಸ್ವಾಮಘಾತಕ ದೇವ್ರು, ವಿದ್ಯುತ್ವಾಡ ದೇವ್ರು, ಬುದ್ಧಿಕ್ವಾಡ ದೇವ್ರು, ಹರು ಹಾವಿನ ಗಂಡ, ಊರಿ ಕಿಚ್ಚಿನ ಗಂಡ, ಶಿವರಾಮ ದೇವ ಸುತ್ತ ಬ್ರಹ್ಮ ದೇವ್ರ ತಂದ ಲಿಂಗ. ಹಾಲು ಮತ್ತದ ಮಾತ್ ಹೇಳಿದ್ರ ಕೂತವ್ರು ಕೂದಲಿಗಿರ್ಬೇಕು, ತೆಲೆಯನ್ನು ಕೂದಲ ತೆಲೆಯನ್ನು ಕೂದಲಿರ್ಲಿಕ್ಕೆ ಕೂದಲಿರ್ಲಿಲ್ಲ ಮೈ ಗೊಗ್ಗರು ಹೊಡಿತದಲ್ಲ ಹಿಂಗ.
ಅಟ್ಟಿಯಲ್ಲ ನನ್ನಪ್ಪ ಬೀರಿ ದೇವರ ಏನ್ ಮಾಡ್ಯಾನ್ರಿಪ್ಪ ಹೊಟ್ಟೆ ಆಗಿರ್ತೇ ಮಾತ ಹೇಳಿದ ಹೊಟ್ಟೆ ಆಗಿರ್ತೇ ಮಾತ ಬಹಳ ವರ್ಚಸ್ ಮಾಡಿ ಹೇಳ್ಬೇಡ ನಿಮ್ ಬೀರಪ್ಪಂದು ಬಹಳ ಮಂದಿ ಹೊಟ್ಟೆಯಾಗಿ ಮಾತಾಡ್ಯಾರ ಯಾರೋ ಈ ಸದ್ ನೋಡು ಉಮದಿ ಮಲ್ಕಾರಿಸಿದ ಹೊಟ್ಟೆಯಾಗಿ ಮಾತಾಡ್ಯಾನ ಮೈಬೂ ಸುಬಾನ್ ಹೊಟ್ಟೆಯಾಗಿ ಮಾತಾಡ್ಯಾನ ಮನ್ ಕೊಳಗೇರ ಒಂದ್ ಹುಡುಗ ನೋಡ್ ಹುಟ್ಟಾಣ ಮಾತಾಡ್ತಾ ಲೋಗುಳ್ಳೆ ನನ್ನಪ್ಪ ಬೀರ್ ದೇವ್ರ ಹೊಟ್ಟಾಗತ್ತೆ ಎಂತ ಮಾತು ಹೇಳ್ದ ಎಂತ ಮಾತು ಹೇಳ್ಯಾನ್ರಿಪ್ಪ ತಾಯಿನೇಳು ಸೂರಾಮ ದೇವಿ ಗರ್ಭವತಿ ಇದ್ದ ಕಾಲಕ್ಕೆ ತವರ ಮನಿ ಬಂಕಿ ಬುತ್ತಿ ಬೇಡಿ ಬಕ್ಷಿದಾಗ ಬಳಗಾರ ಬಾಬಣ್ಣ ಹೋಗಿ ಹೇಳಿದಾಗ ಕಳಿಯ ನಾರಾಯಣ ಗುಡು ವಿಶ್ವದ ಬುತ್ತಿ ತಗೊಂಡು ಬರು ಮುಂದ ಏನಾಯ್ತ್ರಿಪ್ಪ ಅವತಾರ ಪುರುಷ ಬೀರ್ ದೇವ್ರ ಹೊಟ್ಟೆಗಿರ್ತೆ ಮಾತ್ ಹೇಳ್ದ ಹೊಟ್ಟೆಗಿರ್ತಿ ಅಂತ ಮಾತು ಹೇಳ್ದ ಎಂತ ಮಾತು ಹೇಳ್ಯಾನ್ರಿಪ್ಪ ತವರ ಮನಿ ಬುತ್ತಿ ಹಮ್ಮಿಲಿ ಉಣಬೇಡ ಆ ಬುದ್ಧಿಯನ್ನು ವಿಚಾರ ಮಾಡಿ ಉಣ್ಣು ಅಂತ ಹೇಳ್ದ ತಾಯ ತಾಯಿ ಹೊಟ್ಟೆಗಿರ್ತೆ ತಾಯಿಗೆ ಹೇಳ್ದ ತಾಯಿಗಿರ್ದ ಹೇಳ್ದ ಏನೋ ಉಮದಿ ಮಲ್ಕಾಡ್ಸಿದ್ನು ಹೇಳ್ಯಾನಂದಿಲ್ಲ ಅಲ್ಲ ಉಮದಿ ಮಲ್ಕಾಡ್ಸಿದ್ನು ಹೇಳ್ಯಾನಲ್ಲಪ್ಪ ಅವ್ರ ತಾಯಿ ಗರಿಮಿಡಿದ್ಳು ಅವ್ರ ಮುತ್ತೆ ಬಾಳ್ತಾನ ಕರ್ಕೊಂಡ್ ಹೊಂಟಿದ ಮತ್ತ ಅವ್ರ ಮುತ್ತೆ ಎತ್ತಿನ ಮೇಲೆ ಕುಂಡ್ರಸ್ಕೊಂಡು ಕತ್ತಿ ಹೇಳ್ತಿದ ಅವ್ರ ತಾಯಿಗೆ ನಿದ್ದೆ ಎತ್ತು ಹೂ ಅನ್ನೋ ಕಾಲಾಗ ಹೂ ಅಂತೆ ತಾಯಿ ಮಕ್ಕೊಂಡ್ಳು ತಾಯಿ ಹೊಟ್ಟೆ ಮಲ್ಕಾಡ್ಸಿದ್ದ ಅವ್ರ ಮುತ್ತೆ ಕತ್ತಿ ಹೇಳು ಮುಂದ ಹೂ 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 ಅಂದನಲ್ಲಪ್ಪ ಹೂ ಅನ್ನೋದು ಬೇರೆ ಬಾಯಿಲೆ ಮಾತು ಹೇಳುದು ಬೇರೆ ಬಹಳ ಅಂತರದ ಅದಕ್ಕೆ ಅಲ್ಲ ಉಮದಿ ಮಲ್ಕಾಡ್ಸಿದ ಬಾಯಿಲೆ ಹೂ ಅಂದನತ್ತೋ ನಾನು ಮತ್ತೆ ಅದರಲ್ಲೇ ಹೂ ಅಂದನತ್ತೀನಿ ಬಾಯಿಲೇ ಹೂ ಅಂದ ಇನ್ನೊಂದು ಮಾತು ಹೇಳಿದಲ್ಲ ಮೈಬೂ ಸುಬಾನು ಹೊಟ್ಟೆಯಾಗ ಮಾತಾಡನಂದಲ್ಲ ಮಾತಾಡ ನಾನು ಸೂಚನೆ ಮಾಡಿ ಹೇಳಂತ ಏನತ್ತ ಅವ್ರ ತಾಯಿ ಗರ್ಭಿಣಿದ್ಳು ಬ್ಯಾಂಕಿ ಕಾಣ್ಲತ್ತಿವು ಬಾರಿ ಕೈ ತಿನ್ನು ಹವ್ಯಾಸ ಆಯ್ತು ಹಿಂಗ ಬಾರಿ ಗಿಡದ ಕೈ ಹಾಕಿ ಬಾರಿ ಕೈ ತೂಕೋಬೇಕತ್ತೇಳಿ ಹಿಂಗ ಕೈ ಹಾಕಿದ್ಳು ಬಾರಿ ಗಿಡದ ಕರಿ ನಾಗ್ರಹ ಇತ್ತು ತಾಯಿ ಕಡೆ ಸಾಯ್ತಾಳ ಮಾತೇಳಿ ಹೊಟ್ಟೆಗಿರ್ತೆ ಚುಂಟದ ತೋಗುಳ್ಯ ಮೈಬೂ ಸುಬಾನಿ ಹೇ ಹುಚ್ಚು ಸುಳಿ ಮಗನ ನೀ ಏನ್ ಹೇಳಿದ ಮಾತ ಸೂಚನೆ ಮಾಡಿ ಹೇಳ ತಿಳಿನಲ್ಲ ಬಾಯಲ್ಲಿ ಮಾತಾಡ ಹೇಳಿದಾನು ಸೂಚನೆ ಮಾಡಿ ಹೇಳ ಅಂತ ಹೇಳಿದ ಮೊದಲ ಅಲ್ಲ ಸೂಚನೆ ಮಾಡಿ ಹೇಳ ತಿಳಿನ ತಾಯಿಗೆ ಸೂಚನೆ ಮಾಡುದು ಬೇರೆ ಬಾಯಲ್ಲಿ ಮಾತು ಹೇಳುದು ಬೇರೆ ಹೇಳ ಅರ್ಥಕ್ಕೆ ಅನರ್ಥ ಆಗ್ಬಾರ್ದು ಅರ್ಥಕ್ಕೆ ಅನರ್ಥ ಅರ್ಥಕ್ಕೆ ಅನರ್ಥ ಅಂದ್ರೆ ಆಯ್ತಂದ್ರೆ ಏನಾಗ್ತದ್ರಿಪ್ಪ ಅರ್ಥಕ್ಕೆ ಅನರ್ಥದವ್ರ ಆಯ್ತಂದ್ರೆ ಎಲ್ಲ ಹಾದಿನೇ ತೆಪ್ಪಿ ಹೋಗ್ಬಿಡ್ತಾವ ಹೆಂಗ ನಿಮಗ ಸುಮ್ಮೊಂದ್ ಎರಡ್ ನಿಮಿಷ ಹೇಳ್ತೀನಿ ಯಾಕ ಹಾದಿ ಜರ್ ತಪ್ಪತ್ತಂದ್ ಏನ್ ಆತದ ಅನ್ನೋದು ಹೇಳ ಹೇಳ ಒಂದ್ ಎರಡ್ ನಿಮಿಷ ತಮ್ಮ ಮುಂದೆ ಹೇಳುದ ಒಬ್ಬಕ್ಕೆ ಹೆಣ್ಮಗಳು ತಿಂದ ತಿಂದ ಧಮ್ಮ ಆಗಿಳತ್ತ ಎಲ್ಲಕ್ಕೆ ಹುಟ್ಟಿಳತ್ತಕಿ ಅವಾಗ ಏನಾಯ್ತು ಏನಾಯ್ತ್ರಿಪ್ಪ ತಿಂದ ಧಮ್ಮಾಗ ದವಾಖಾನೆ ಹೋದಳಕಿ ವಜನಕ ಮಾಡ್ಕೋಬೇಕಂತೇಳಿ ಮಾಡ್ಕೋಬೇಕಂತೇಳಿ ಡಾಕ್ಟರ್ ಕಂತ ಕೊದಳು ಡಾಕ್ಟರ್ ಅಂದ ಬಾಯಿ ಮೇಯ್ ಕೈಲಿ ಎಲ್ಲ ಈಕೆ ಅಂದಿ ಮತ್ ಬಾಯಿ ದವಾಖಾನೆಗೆ ಯಾಕೆ ಬಂದೆ ಬಾಯಿ ಅತ್ತ ಡಾಕ್ಟರ್ ಸಾಹೇಬ್ರು ಕೇಳಿದ್ರು ಏನಿಲ್ರಿ ಸ್ವಲ್ಪ ನಂದು ವಜನ ಹೆಚ್ಚಾಗ್ಯದ ವಜನ ಕಮ್ ಮಾಡ್ಬೇಕ ಕಮ್ ಮಾಡ್ಬೇಕು ಹಾ ಏನ್ ಬಾಯಿ ನೋಡಿದ್ರೆ ಕಾಟ್ರದ ಹೆಂಗ್ ನಿಂದ್ರ ನಾವ ಹೋಗಿ ಕಾಟ್ರದ ಮ್ಯಾಗ ನಿಂತ್ರ ಕಾಟ ಎಟ್ಟಾಗ್ಬೇಕು ಎಟ್ಟಾಯ್ತ್ರಿಪ್ಪ ತೊಂಬತ್ತೈದು ಕೆ ಜಿ ಆಯ್ತ ಹೌದು ತೊಂಬತ್ತೈದು ಕೆ ಜಿ ಅಂದ್ರೆ ತಗೊಳ್ಳಿ ಐದು ಕಮ್ ಶಂಬರು ಐದು ಕಮ್ ಶಂಬರ ನಾಕಿ ಪತ್ ನೋಡು ತೊಂಬತ್ತೈದು ಅಂದ್ರ ಅದು ಲೆಕ್ಕ ಅಷ್ಟೇ ನೀ ಏನಾರ ಕಣ ನನ್ನ ಒಯ್ದು ಗಡ್ಬಾಡಿ ಮಾಡಿ ಎಲ್ಲಾರು ಈ ಕಡೆ ಬಾಜುಕ್ಕೆ ಯಾರು ಗೊತ್ತಾರ ಲಕ್ಷ್ಮಣ್ ಪೊಲೀಸರ್ ಅದಾರ ಪೊಲೀಸರ್ ಅದಾರ ಕಾಯ್ದಾದಾಗ ಸಿಕ್ಕಿ ಅಂದ್ರ ಲಾಟಿ ಬಂದು ಅಂದ್ರ ಅಲ್ಲ ಲಕ್ಷ್ಮಣ್ ಮಾಸ್ತರ್ ಕಾಯ್ದೆ ನಡಿಬೇಕಾದ್ರೆ ಇಲ್ಲಿ ನಡೆಯಂಗಲ್ಲ ಅವ್ರದು ಅವ್ರ ಕಾಣದ ಹೋಗೋಣ ನಡೀತದ ಕಾಯ್ದೆ ಅವಾಗ ಬಾಯಿ ನಿನಗ ಇದಕ್ ಔಷಧ ಗುಳಿಗೆ ಅದ ನಡೆಯಂಗಿಲ್ಲ ಏನ್ ಮಾಡ್ಬೇಕ್ರಿ ಸರ್ ಒಂದ್ ಕೆಲಸ ಮಾಡೋಣ ಏನ ದಿನನಿತ್ಯವಾಗಿ ನಶಿಕನಾಗ ಐದು ಗಂಟೆ ಕೆದ್ದು ಐದು ಕಿಲೋಮೀಟರ್ ತನಕ ವಾಕಿಂಗ್ ಮಾಡ್ಬೇಕು ನೀನು ವಜನ್ ಇಳಿತ ಅಂದ ಕೂಡ ಇಟ್ಟೇರಿ ಸಾಹೇಬ್ರ ಅಂತ ಹೇಳಿ ಹೆಣ್ಮಗಳು ಒಂದು ತಿಂಗಳ ತನಕ ವಾಕಿಂಗ್ ಮಾಡಿ ಹೊಳಿ ಹೆಣ್ಮಗಳು ದವಾಖಾನೆ ಬಂದು ಡಾಕ್ಟರ್ ಅನ್ನ ನೋಡು ಬಾಯಿ ಕಾಟ ಮೇಲೆ ಅಂದ್ರು ಹೋಗಿ ಕಾಟದ ಮೇಲೆ ನಿಂತ್ರ ಕಾಟ 105 ಕಿಲೋ ಆದಳತ್ತ ಹೌದು ಯಾಂತಿತ್ತಿಳು ಗುಳಕಿ ಅವಾಗ ಡಾಕ್ಟರ್ ಸಾಹೇಬ್ ಗಹಬರಿ ಅದ ಇದುವರೆಗೆ ಕಮ್ಮ ಆಗಿಲ್ಲ ಏನ ಬೈ ವಾಕಿಂಗ್ ಮಾಡಿದೇನು ಏ ಮಾಡಿದಲ್ರಿ ಸರ ಸಾಹೇಬ್ರ ದಿನನಿತ್ಯವಾಗಿ ನಸಿಕನಾಗ ನಾಲ್ಕು ಗಂಟೆ ಕೆತ್ತು ಐದು ಕಿಲೋಮೀಟರ್ ತನಕ ಹೋಗಿ ಬಂದಿನ್ರಿ ಸರ ಮಾಡಿದ ವಾಕಿಂಗ್ ಹೆಂಗ ಮಾಡಿದ ವಾಕಿಂಗ್ ಅಂತ ಕೇಳ್ದ ಏನ್ ಹೇಳ್ತಾಡ್ರಿಪ್ಪ ಬಾಯಿ ಈ ಹೆಣ್ಮಗಳ ಏನಬೇಕು ಏನ ಸಾಹೇಬ್ರ ಕುದುರೆ ಮೇಲೆ ಕೂತು ಮಾಡಿಲ್ಲ ವಾಕಿಂಗ್ ಅಂದ್ರೆ ಹೌದು ಕುದುರೆ ಮೇಲೆ ಕೂತು ಮಾಡಿದ್ರೆ ಅದ್ರ ವದ್ರಕ ಮಾತವ ಕುದುರೆ ಮ್ಯಾಗ ಕೂತ್ರ ಕುದುರೆ ವದನಕ ಮಾತದ ವಾಕಿಂಗ್ ಮಾಡಿದ್ರೆ ನಿನ್ನ ವಜನ ಅಲ್ಲ ಬಾಯಿ ಇನ್ ಲಾಸ್ಟಿಗೆ ಒಂದು ಉಪಾಯ ಅದ ಒಂದು ಕೆಲಸ ಮಾಡೋಣ ನಾವು ಏನ ಯಾನಿಲ್ ಬಾಯಿ ಮುಂಜಾನೆ ಎದ್ದು ಕುಳ್ಳಿ ಒಂದು ಬಾಳಿಕಾಯಿ ಹೌದು ಒಂದ್ ಕಪ್ ಹಾಲ ಒಂದ್ ಚಪಾತಿ ಒಂದ್ ಹಿಡಿ ಒಂದ್ ಬುಟ್ಟಿ ಅನ್ನ ಒಂದ್ ಹಿಡಿ ಅನ್ನ ಆಯ್ತಾಯ್ತು ಇಟ್ಟು ತೋ ಬಾಯಿ ವಜನ ಹಿಡಿತದ ಅಂತ ಹ್ಞೂ ಒಂದು
ಹೊಳ್ಳಿ ಹೊಂಟ ಹೋಗು ಮುಂದ ಬಾಕಲ್ತನ ಹಾದ ಹೆಣ್ಮಗಳು ಹೊಳ್ಳಿ ಬಂದಳು ಏನ ತಾಳ್ರಿಪ್ಪ ಸಾಹೇಬ್ರೆ ಇದೇನು ಒಂದು ಬಾಳೆಕಾಯಿ ಒಂದು ಕಪ್ಪು ಹಾಲ ಒಂದು ಚಪಾತಿ ಒಂದು ಹಿಡಿಯಾನ ಹಿಡಿರ್ಲ ಏನು ಊಟ ಮಾಡಿ ಇದೇನು ಊಟ ಮಾಡಿ ತೋಳ್ದು ಏನು ಉಣಕ್ಕಿಂತ ಮೊದಲು ತೋಳ್ದತ್ತು ಕೇಳ್ದತ್ತು ಹಂಗಾಗಿರ್ಬಾರ್ದು ಇಲ್ಲಿ ಹಾಲು ಮತ್ತು ಸ್ಟೋರಿ ಒಳ್ಳೆ ರೀತಿಯಾಗಿ ನಡಿಬೇಕಾಗ್ಯದ ನಡಿಬೇಕು ಹಾಲು ಒಳ್ಳೆ ಮಾತುಗಳನ್ನ ನಮ್ಮ ಲಕ್ಷ್ಮಣಾಸ್ತರು ಹೇಳೋರ ಕೇಳ್ತಾರೆ ಜಗತ್ತದೊಳಗ ಈ ಹಾಲು ಮತ್ತೊಳಗ ದೇವರು ಬೇಕಾಗ್ಯಾನ ಗುರುನು ಬೇಕಾಗ್ಯಾನ ಹೌದು ಹೌದು ಆ ದೇವರದಿಂದ ಏನೇನು ಸ್ಟೋರಿ ಆಯ್ತು ಮತ್ತು ಗುರುವಿನಿಂದ ಏನೇನು ಆಯ್ತು ಅಂತಕ್ಕಂಥದ್ದು ಹೌದು ಗುರು ಗುರು ಏನು ಪವಾಡಗಳನ್ನು ಮಾಡ್ದ ದೇವರದಿಂದ ಏನೇನು ಪವಾಡ ಆಯ್ತು ಅಂತಕ್ಕಂಥದ್ದು ಇದು ಚರ್ಚೆ ರೂಪವಾಗಿ ನಡಿಬೇಕು ಚರ್ಚೆ ರೂಪವಾಗಿ ಹಾಲು ಮತ್ತು ಸ್ಟೋರಿ ಒಳಗ ತಮ್ಮ ತಮಗೆ ಎಟ್ಟೆಟ್ ನಿಲುಕ್ತದ ಅಟ್ಟೆಟ್ಟ ಇದರ ಹಾಲು ಮತ್ತು ಒಳಗಿಂದ ಜಗತ್ತದೊಳಗೆ ದೇವರು ಪವಾಡ ಮಾಡ್ಯಾನ ಹೌದು ಲಕ್ಷ್ಮಣ ಮಾಸ್ತರ ಗುರು ಹಿಡ್ಕೋತಾನ ದೇವ್ರು ಹಿಡ್ಕೋತಾನ ಹಿಡ್ಕೋತಾನ ಬಿಟ್ಟಿದ್ದು ಬಿಟ್ಟಿದ್ದನ್ನ ಆ ಭಗವಂತನ ಸ್ಟೋರಿ ಏನ್ ಇದ್ರೊಳಗೆ ಹಾಲು ಮತ್ತು ಸ್ಟೋರಿ ಮಾತಾಡ್ಕೋತ ಎಲ್ಲ ನಾವು ನೀವೆಲ್ಲ ಸಂಗೊಳ್ಳಿ ರಾಯಣದ ಎಲ್ಲ ಮಾತಾಡ್ಕೋತ ಹೋಗ್ಬೇಕು ಏನಾಯ್ತು ಹೇಳ ನಡೆ ಹಿಡು ನಾಗ ನಡೆದಾಗೆ ಒದ್ದ